ಯೋಜನೆಗಳ ವಿರುದ್ಧ ಕಾಂಗ್ರೆಸ್ನಿಂದ ಬೃಹತ್ ಪ್ರತಿಭಟನೆ. ನವಲಗುಂದ. ಕೇಂದ್ರದ ಆಡಳಿತದಲ್ಲಿರುವ ಬಿಜೆಪಿ ಸರ್ಕಾರ ಇಡಿ ತನಿಖೆಯ ನೆಪದಲ್ಲಿ ಗಾಂಧಿ ಕುಟುಂಬದ ರಾಜಕೀಯ ವರ್ಚಸ್ಸನ್ನು ತಗ್ಗಿಸುವ ಉದ್ದೇಶದಿಂದ ಕಿರುಕುಳ ನೀಡುತ್ತಿರುವುದನ್ನು ಖಂಡಿಸಿ ನವಲಗುಂದ ಕಾಂಗ್ರೆಸ್ ವತಿಯಿಂದ ಸೋಮವಾರ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾ ಮೆರವಣಿಗೆಯು ಪಟ್ಟಣದ ಲಿಂಗರಾಜ ವೃತ್ತದಿಂದ ತಹಶೀಲ್ದಾರ್ ಕಾರ್ಯಾಲಯದವರೆಗೆ ಕಾಂಗ್ರೆಸ್ ಬೃಹತ್ ಪಾದಯಾತ್ರೆ ನಡೆಯಿತು. ಮಾಜಿ ಸಚಿವ ಕೆಎನ್ ಗಡ್ಡಿ, ಮಾಜಿ ಶಾಸಕ ಎನ್ಎಚ್ ಕೋನರೆಡ್ಡಿ, ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ವಿನೋದ್ ಆಸೂಟಿ, ಕೆಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಾಪುಗೌಡ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಿವಾನಂದ ಕರಿಗಾರ. ಇಡಿ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದನ್ನು ಖಂಡಿಸಿ ಮಾತಿನುದ್ದಕ್ಕೂ ಹರಿಹಾಯ್ದರು. ನವಲಗುಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವರ್ಧಮಾನಗೌಡ ಹಿರೇಗೌಡ್ರ, ಮಂಜು ಮಾಯಣ್ಣವರ್, ಪುರಸಭೆ ಅಧ್ಯಕ್ಷ ಅಪ್ಪಣ್ಣಹಳ್ಳದ ಮಂಜು ಜಾಧವ್, ಚಂಬಣ್ಣ ಹಾಳದೊಟ್ಟರ, ಆರ್ಎಚ್ ಕೋನರೆಡ್ಡಿ, ವಿಜಯಗೌಡ ಪಾಟೀಲ್ ಪುರಸಭೆ ಸದಸ್ಯರು ಹಾಗೂ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಚುನಾಯಿತ ಪ್ರತಿನಿಧಿಗಳು, ಪಕ್ಷದ ಪದಾಧಿಕಾರಿಗಳು, ಸದಸ್ಯರು, ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಅಮಿತ್ ಶಾ ತೆಗೀರಿ ನೋಡು, ನಾಳೆ ಕೇಸ್ನ ನೀವ್ ಯಾಕೆ ಜೈಲಿಗೆ ಹೋಗಿದ್ರಿ? ಇಂತ ನೂರಾರು ಕೇಸ್ ಅದಾವ ರಾಜ್ಯದಲ್ಲಿ. ಡಿ ಕೆ ಶಿವಕುಮಾರ್ ಸಾಹೇಬ್ ಮೇಲೆ ಹೋದ್ರು, ಇನ್ನು ಸಾಕಂತ ನಮ್ಮ ಜಾರ್ಜ್ ಫರ್ನಾಂಡಿಸ್ ಜಾರ್ಜ್ ಅವ್ರ ಮೇಲೆ ಹೋದ್ರು, ನಜರ್ ಅಹಮದ್ ಅವ್ರ ಮೇಲೆ ಹೋದ್ರು. ಅಂದ್ರೆ ವಿರೋಧ ಪಕ್ಷದಲ್ಲಿ ಯಾವ ಸ್ಟ್ರಾಂಗ್ ಇರ್ತಾನೆ ಅವ್ರ ಮೇಲೆ ಕೇಸ್ ಹಾಕ್ತಕ್ಕದ್ದು. ಇವ್ರಿಗೆ ಎರಡು ಕೋಟಿ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರು. ಪ್ರತಿ ವರ್ಷ ಕೊಟ್ರೆ ಇವ್ರ ಈಗ ಅಗ್ನಿಪಥ ತಂದ, ನಾಲ್ಕು ವರ್ಷ ಜೀತ ಇಟ್ಕೊಂಡಂಗೆ ಇಟ್ಕೋದಂತ, ನಾಲ್ಕು ವರ್ಷಕ್ಕೆ 8 ಲಕ್ಷ ಕೊಟ್ಟು ಕಳ್ಸೋದಂತ. ನಿಮ್ಮ ಅಪ್ಪನ ಮನೆ ಏನದ? ಇವತ್ತ ಕೇಂದ್ರ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ರೆ ಒಬ್ಬ ಮಿಲಿಟರಿ ಯೋಧನ ನಾವೆಲ್ಲ ತಯಾರು ಮಾಡಬೇಕಾದಾಗ ಅವನು ಟ್ರೈನಿಂಗ್ ಕೊಟ್ಟು ಒಬ್ಬ ಸೈನಿಕನನ್ನಾಗಿ ಮಾಡ್ತೇವೆ. ಅವೆಂದ್ರೆ ಹುತಾತ್ಮರಾದ್ರಲ್ಲಿ ಗೌರವದಿಂದ ಪೂಜಿಸ್ತೇವೆ. ನೀವು ಅವ್ರ ದಿನಗೂಲಿ ಆಗತ್ತೆ ನಡೆಸ್ತಿದ್ರೆ ಅದಕ್ಕೆ ನವಲು ಬ್ಲಾಕ್ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸ್ತೇವೆ. ಈಗ ಕೆಪಿಸಿಸಿ ವತಿಯಿಂದ ಇವತ್ತು ನಮ್ಗೆ ಸಾಂಕೇತಿಕವಾಗಿ ಬ್ಲಾಕ್ ವೈಸ್ ಸ್ಟ್ರೈಕ್ ಮಾಡ್ಬೇಕಂತ ಹೇಳಿದ್ರು. ನಮ್ಮ ಜಿಲ್ಲಾಧ್ಯಕ್ಷರ ಸೂಚನೆ, ನಾವೆಲ್ಲರೂ ಕೂಡಿ ಇವತ್ತ ಪ್ರತಿಭಟನೆಯನ್ನು ಮಾಡಿ ಇವತ್ತ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಅದಕ್ಕೆ ಒಂದು ಮಾತನ್ನು ಹೇಳ್ತೇನೆ, ನಾವು ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಕೂಡ ಬಹಳ ಕೆಟ್ಟ ಪರಿಸ್ಥಿತಿ ಹೋಗಿದೆ. ಯಾರಾದರೂ ಜಗಳ ಮಾಡಿ ಹೋದ್ರೆ ಆ ಬಯಸ್ಕೊಂಡು ಬಂದವರು ಹೇಳ್ತಕ್ಕಂತ ಪರಿಸ್ಥಿತಿ ನೋಡಿದ್ರೆ ಬಿಜೆಪಿ ಅವರು ಒಬ್ಬೊಬ್ಬರ ಏಜೆಂಟ್ರು, ಒಂದೊಂದು ಊರಿಂದ ಒಬ್ಬೊಬ್ಬರ ಏಜೆಂಟ್ರು, ಅವ್ರು ಹೇಳ್ದಂಗ ಇವ್ರು ಎಕ್ಸ್ಚೇಂಜ್ ಮಾಡಿದ್ರೆ ನಿಮ್ ವಿರುದ್ಧ ಪ್ರತಿಭಟನೆ ತಪ್ಪಿದ್ದಲ್ಲ. ಬಹಳ ದಿವಸ ಎಲ್ಲ ಕೇವಲ 8 ತಿಂಗಳ ನೀವು ಸೂರ್ಯಪ್ಪನ ಹೂ ಇದ್ದಂಗೆ ಇರ್ತೀರಿ. ನಾವು ಅಧಿಕಾರ ಇದ್ದಾಗ ನಮ್ ಕಡೆ, ಅವ್ರಿದ್ದಾಗ ಅಧಿಕಾರ ಇದ್ದಂಗೆ. ಆದ್ರೆ ನೀವು ನ್ಯಾಯಯುತವಾಗಿ ನಡ್ಕೋಬೇಕು ಅನ್ನೋದನ್ನ ಎಚ್ಚರಿಕೆ ಮೂಲಕ ಹೇಳಕ್ಕೆ ಬಯಸ್ತಾರೆ. ಇವತ್ತ ಯಾವುದೇ 4 ವರ್ಷ ಕೆಲಸ ಆಗ್ಲಿಲ್ಲ, ಇಲೆಕ್ಷನ್ ಬಂದದಂತ ಆ ಪೂಜೆ ಈ ಪೂಜೆ ಅಂತ ಮತ್ತೆ 4 ವರ್ಷ ಪೂಜೆ ಮಾಡಲಿಲ್ಲ. ಒಂದು ರಸ್ತೆ ಸರಿ